ಕೆಜಿ ಅಂತಾನೆ 10 ಕೆಜಿ ಕೊಡ್ತೀವಿ ಡೆಲಿವರ್. ಆಮೇಲೆ ಸಿದ್ದರಾಮಯ್ಯನವರು ಅನ್ನ ಸ್ಪೆಷಲಿಸ್ಟ್, ಇವರು ಚಿನ್ನ ಸ್ಪೆಷಲಿಸ್ಟ್. ಈಗ ಅನ್ನ ಸ್ಪೆಷಲಿಸ್ಟ್ ಒಂದು ಹಿಂದಿನ ಘಟನೆ ನಾನು ನೆನಪಿಸ್ಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ. 1994ರಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ, ಅರ್ಥ ಆಯ್ತಲ್ಲ, ಇಲ್ಲಿ ಮೊದಲನೇ ಬಜೆಟ್ ಮಂಡನೆ ಮಾಡಿದ್ ಯಾರು? ಯಾರು ಸ್ವಾಮಿ ನೀವು ಹೇಳಿ. ಪೀಠನ ಉದ್ದೇಶಿಸಿ ಮಾತನಾಡಿ. ನಾನು ಅವರು ನಾವು ಕೇಳಿ 10 ಕೆಜಿ ಕೊಡ್ತೀವಿ ಅಂತ ಹೇಳ್ತೀವಿ, ಕೊಡ್ತೇವೆ. ಮಾತನಾಡಿ ಜಮೀರ್ ಅವರೇ, ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಜಮೀರ್ ಅವರೇ, ಅವ್ರ ಬಜೆಟ್ ಕೊಟ್ಟಿದ್ದು ಜಮೀರ್ ಅವರೇ, ಕೊಟ್ಟಿಲ್ಲ ಬಜೆಟ್ ಜಮೀರ್ ಬಿಡಿ. ಆಮೇಲೆ ನೀವು ಮಾತಾಡಿ. ಶರವಣ ಅವರೇ, ಸದನಕ್ಕೆ ದಯವಿಟ್ಟು ನೀವು ಯಾರ ಹೆಸರನ್ನು ಉಲ್ಲೇಖ ಮಾಡಬೇಡಿ. ಮಾತಾಡಿ, ದಯಮಾಡಿ. ನಾನ್ ಹೇಳ್ತಾ ಇರತಕ್ಕಂಥದ್ದು ಅವರ ನನ್ನ ಹೊಟ್ಟೆಪಾಡು ಬಗ್ಗೆ ಮಾತಾಡಬಾರದು. ಸಚಿವರು ಹಿರಿಯರಿದ್ದಾರೆ, ಯಾರದೇ ಆಗ್ಲಿ ಹೊಟ್ಟೆಪಾಡು ಬಗ್ಗೆ ಇಲ್ಲಿ ಮಾತಾಡಬಾರದು. ನೀವು ಜನರ ಸೇವೆ ಮಾಡಕ್ ಬಂದ್ರೆ ನಾವು ಸ್ಪೆಷಲಿಸ್ಟ್ ಇರ್ತಾರೆ. ಸಾವಿರದ 1994ರಲ್ಲಿ ಮೊದಲನೇ ಬಜೆಟ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವ್ರ ಬಗ್ಗೆ ಗೌರವ ಇದೆ. ಇವತ್ತು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವರು ಆದ ಮೇಲೆ 14ನೇ ಬಾರಿ ಬಜೆಟ್ ಮಂಡಿರತಕ್ಕಂತ ಒಬ್ಬ ಯಾರಾದ್ರೂ ನಾಯಕರಿದ್ರೆ ನಮ್ಮ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ವಿಚಾರದಲ್ಲಿ ನನ್ನ ತಕರಾರು ಇಲ್ಲ. ಜಮೀರ್ ಅವರು ಸ್ವಲ್ಪ ಕೇಳಿಸ್ಕೋಬೇಕು, ತಾಳ್ಮೆ ಇರಲಿ. ಅವ್ರು ಯಾಕೆ ಇಷ್ಟು ಆತ್ರ ಆತ್ರವಾಗಿ ನಿಂತ್ಕೊಂಡಿದ್ದಾರೆ? ಅವ್ರು ಸಚಿವರು, ಸಚಿವರವರು